ಎಲ್ಲರಿಗೂ ಕಾಂಪಿಟೇಟಿವ್ ಎಕ್ಸಾಮಲ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾನ್ಯ ಕನ್ನಡ ಪತ್ರಿಕೆಗೆ ಬರುವಂತಹ ಜೊತೆಗೆ ಸಾಮಾನ್ಯ ಜ್ಞಾನದಲ್ಲಿಯೂ ಕೇಳುವಂತಹ ಕನ್ನಡದ ಪಂಪ ಪ್ರಶಸ್ತಿ ಪುರಸ್ಕೃತರು ಇವರ ಬಗ್ಗೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಮತ್ತು ಸಂಭವನೀಯ ಪ್ರಶ್ನೆಗಳು ಯಾವ್ಯಾವುದು ಇದೇ ವಿಡಿಯೋದಲ್ಲಿ ಅವುಗಳಿಗೆ ಉತ್ತರವನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ ನಂತರ ಇದೇ ವೀಡಿಯೋನ ನೀವು ಪೂರ್ಣವಾಗಿ ನೋಡಿದ್ರೆ ಇದೇ ವಿಡಿಯೋದಲ್ಲಿ ಕೂಡ ಉತ್ತರಗಳು ಸಿಗುತ್ತೆ ಒಂದು ಕಡೆ ಹೋಗಿ ಅಭ್ಯಾಸ ಪತ್ರಿಕೆಯಾಗಿ ಕೂಡ ಇದು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಪ್ರತಿ ಎಕ್ಸಾಮ್ಗೂ ಕೂಡ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಟೆಟ್ ಎಕ್ಸಾಮ್ ಮತ್ತು ನೆಟ್ ಎಕ್ಸಾಮ್ಗಳು ಯಾವುದೇ ಪರೀಕ್ಷೆ ಇರಬಹುದು ಸಿ ಇ ಟಿ ಎಲ್ಲದಕ್ಕೂ ಕೂಡ ಇದು ಪ್ರಮುಖವಾದಂಥ ಅಂಶ ಪ್ರಶ್ನೆಯನ್ನು ಪ್ರಾರಂಭ ಮಾಡೋಣ ಮೊದಲ ಪ್ರಶ್ನೆ ಇವರಲ್ಲಿ ಪಂಪ ಪ್ರಶಸ್ತಿ ಪುರಸ್ಕೃತರಲ್ಲದ ಸಾಹಿತಿ ಯಾರು ಆಕೆಯನ್ನು ನೋಡೋಣ ಎಸ್ ಎಲ್ ಭೈರಪ್ಪ ಡಿ ಎನ್ ಶಂಕರಭಟ್ಟ ಸಿ ದರಾಬೇಂದ್ರೆ ಡಿ ಚನ್ನವೀರ ಕಣವಿ ಸ್ನೇಹಿತರೆ ಉತ್ತರ ಗೊತ್ತಿದ್ದರೆ ಕಮೆಂಟ್ನಲ್ಲಿ ತಿಳಿಸ್ತಾ ಬನ್ನಿ ಇಲ್ಲ ಅಂತಂದರೆ ಇದೇ ವಿಡಿಯೋನಲ್ಲಿ ಭಾಗ ಎರಡರಲ್ಲಿ ಅಂದರೆ ಇದೇ ವಿಡಿಯೋದಲ್ಲಿ ಉತ್ತರವನ್ನು ನೀವು ಹುಡುಕೋಬೋದು ಪಂಪ ಪ್ರಶಸ್ತಿಯ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅನ್ನುವಂಥ ಒಂದು ಅಭ್ಯಾಸವನ್ನು ಮಾಡಿಸೋದು ಈ ವಿಡಿಯೋದ ಉದ್ದೇಶ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಎರಡು ಕನ್ನಡ ನಿಘಂಟು ಪ್ರಕಾರಕ್ಕೆ ಪಂಪ ಪ್ರಶಸ್ತಿ ಪಡೆದವರು ಆಯ್ಕೆಗಳನ್ನು ನೋಡೋಣ ಒಂದು ಬಿ ವೆಂಕಟಸುಬ್ಬಯ್ಯ ಎರಡು ಡಿ ಎನ್ ಶಂಕರ ಭಟ್ಟರು ಮೂರು ಜಿ ಎಸ್ ಆಮೂರರು ನಾಲ್ಕು ಬಿ ಎ ಸನದಿ ಪ್ರಶ್ನೆ ಸಂಖ್ಯೆ ಮೂರು ಎರಡು ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಪಂಪ ಪ್ರಶಸ್ತಿಗೆ ಭಾಜನರಾದ ಸಾಹಿತಿ ಆಯ್ಕೆಗಳನ್ನು ನೋಡೋಣ ಕೆ ಎಸ್ ನಿಸಾರ್ ಅಹಮದ್ ಬಿ ಷಡಾಕ್ಷರಪ್ಪ ಶೆಟ್ಟರ್ ಸಿ ಹಂಪ ನಾಗರಾಜಯ್ಯ ಬಿ ವೆಂಕಟ ಸುಬ್ಬಯ್ಯ ಪ್ರಶ್ನೆ ಸಂಖ್ಯೆ ನಾಲ್ಕು ಸಂಶೋಧನಾ ಪ್ರಕಾರದಲ್ಲಿ ಪಂಪ ಪ್ರಶಸ್ತಿ ಪಡೆದ ಸಾಹಿತಿ ಆಪ್ಷನ್ಸ್ ನೋಡೋದಾದರೆ ಎ ಷಡಾಕ್ಷರಪ್ಪ ಶೆಟ್ಟರ್ ಬಿ ಎಂ ಎಂ ಕಲಬುರ್ಗಿ ಸಿ ಸೇಡಿಯಾಪು ಕೃಷ್ಣಭಟ್ಟರು ಡಿ ಎಚ್ ಎಲ್ ನಾಗೇಗೌಡ ಮುಂದಿನ ಪ್ರಶ್ನೆ ಐದನೆಯ ಪ್ರಶ್ನೆ ಕೆಳಗಿನ ಯಾವ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿಲ್ಲ ಅಂದರೆ ಸ್ನೇಹಿತರಲ್ಲಿ ಯಾವ ಯಾವ ರೀತಿಯ ಎಲ್ಲ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ ಆ ಎಲ್ಲವನ್ನು ಕೂಡ ಮಾದರಿಯಾಗಿ ಒಂದೊಂದು ಪ್ರಶ್ನೆಯಾಗಿ ಕೊಡಲಾಗಿದೆ ಆಯ್ಕೆಯನ್ನು ನೋಡೋಣ ಶ್ರೀಹರಿ ಚರಿತೆ ದೇವರು ಬೆಟ್ಟದ ಜೀವ ವಿಚಾರ ಪ್ರಪಂಚ ಪ್ರಶ್ನೆ ಸಂಖ್ಯೆ ಆರು ಪ್ರಥಮ ಬಾರಿಗೆ ಪಂಪ ಪ್ರಶಸ್ತಿ ನೀಡಿದ ವರ್ಷ ಆಪ್ಷನ್ಸ್ ಎ ಆಪ್ಷನನ್ನು ನೋಡೋಣ ಎ ಸಾವಿರದ ಒಂಬೈನೂರ ಎಂಬತ್ತೆಂಟು ಬಿ ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಪ್ರಶ್ನೆ ಸಂಖ್ಯೆ ಏಳು ಈ ಮಹಾಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ ಯಾವ ಮಹಾಕಾವ್ಯ ಆಪ್ಷನ್ಸ್ ನೋಡೋದಾದ್ರೆ ಎ ಭವ್ಯ ಮಾನವ ಬಿ ಸಿದ್ಧರಾಮಚರಿತೆ ಸಿ ಶ್ರೀಹರಿಚರಿತೆ ಡಿ ಭಾರತ ಸಿಂಧು ರಶ್ಮಿ ಪ್ರಶ್ನೆ ಸಂಖ್ಯೆ ಎಂಟು ಶಿವರಾಮ ಕಾರಂತರ ಈ ಕಾದಂಬರಿ ಪಂಪ ಪ್ರಶಸ್ತಿ ಪಡೆದಿದೆ ಒಂದು ಮೈಮನಗಳ ಸುಳಿಯಲ್ಲಿ ಎರಡು ಮೂಕಜ್ಜಿಯ ಕನಸು ಮೂರು ಬೆಟ್ಟದ ಜೀವ ನಾಲ್ಕು ಚೋಮನದುಡಿ ಪ್ರಶ್ನೆ ಸಂಖ್ಯೆ ಒಂಬತ್ತು ವಿಚಾರ ಪ್ರಪಂಚ ಪಂಪ ಪ್ರಶಸ್ತಿ ದೊರೆತ ಕೃತಿಯ ಕರ್ತೃ ಒಂದು ಪೋತಿ ನರಸಿಂಹಾಚಾರ್ ಎರಡನೇ ಆಯ್ಕೆ ಭೂ ಭೂಸನೂರಮಠ ಮೂರನೇ ಆಯ್ಕೆ ಚಂದ್ರಶೇಖರ ಪಾಟೀಲ ನಾಲ್ಕನೇ ಆಯ್ಕೆ ಸೇಡಿಯಾಪು ಕೃಷ್ಣಭಟ್ಟರು ಈ ಪತ್ರಿಕೆಯ ಅಭ್ಯಾಸ ಪತ್ರಿಕೆಯ ಕೊನೆಯ ಪ್ರಶ್ನೆ ಇವರಲ್ಲಿ ಪಂಪ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಯಾರು ಸ್ನೇಹಿತರೆ ಹತ್ತು ಪ್ರಶ್ನೆಗಳನ್ನು ಸಾಧ್ಯವಾದಷ್ಟು ನೋಡ್ದಲೇ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ ನಿಮ್ಮ ಸ್ಕೋರ್ ಎಷ್ಟು ಅನ್ನೋದನ್ನು ತಿಳಿಸಿ ನಂತರ ಇದೇ ವಿಡಿಯೋದಲ್ಲಿ ಉತ್ತರವನ್ನು ನೋಡಿ ಉತ್ತರಿಸ್ಕೊಳ್ಳಿ ಅದನ್ನು ಕೂಡ ಒಂದು ಕಡೆ ಬರ್ಕೊತಾ ಬನ್ನಿ ಅಂತ ಹೇಳ್ತಾ ಇದೇ ರೀತಿ ಪ್ರತಿನಿತ್ಯ ಒಂದೊಂದು ಅಂಶಗಳಿಗೆ ನೀವು ಅಭ್ಯಾಸ ಮಾಡಿದ್ದೆ ಆದರೆ ನೂರು ಅಂಕಗಳಲ್ಲಿ ಸಾಮಾನ್ಯ ಪತ್ರಿಕೆ ಕನ್ನಡದಲ್ಲಿ ಸುಮಾರು ತೊಂಬತ್ತೇಳು ತೊಂಬತ್ತೆಂಟು ಅಂಕಗಳಿಗೂ ಕೂಡ ನೀವು ಅಂಕಗಳನ್ನು ಪಡ್ಕೋಬಹುದು ಹತ್ತನೆಯ ಪ್ರಶ್ನೆ ಇವರಲ್ಲಿ ಪಂಪ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಯಾರು ದರಾ ಬೇಂದ್ರೆ ಕೈಯಾರ ಕಿಂಗ್ ನನ್ನ ರೈ ಕಡಿದಾಳಮಂಚಪ್ಪ ಬೆಸರಹಳ್ಳಿ ರಾಮಣ್ಣ ಇದಿಷ್ಟು ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಉತ್ತರವನ್ನು ನೀವೀಗ ನೋಡಬಹುದು ಪಂಪ ಪ್ರಶಸ್ತಿ ಎನ್ನುವಂಥದ್ದು ಕನ್ನಡ ಸಾಹಿತ್ಯದ ಆದಿಕವಿ ಪಂಪ ಹೆಸರಿನಲ್ಲಿ ಕೊಡುವಂತಹ ಪ್ರಶಸ್ತಿಯಾಗಿದೆ ಇದು ಕರ್ನಾಟಕದ ಪ್ರತಿಷ್ಠಿತ ಪ್ರಶಸ್ತಿಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು ಧನ ಪುರಸ್ಕಾರವಾಗಿ ಮೊದಲು ರು ಒಂದು ಲಕ್ಷವನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಏಳರವರೆಗೆ ನೀಡಲಾಗ್ತಿತ್ತು ನಂತರ ಎರಡು ಸಾವಿರದ ಎಂಟರಿಂದ ರು ಮೂರು ಲಕ್ಷವನ್ನು ಕೊಡಲಾಗ್ತಿದೆ ಹತ್ತು ಅಭ್ಯಾಸ ಪ್ರಶ್ನೆಗಳಿಗೆ ಇಲ್ಲಿ ನಾವು ಉತ್ತರವನ್ನು ಕಂಡುಕೋಬಹುದು ಒಂದೊಂದಾಗಿ ಪ್ರಶಸ್ತಿ ಪುರಸ್ಕೃತರ ಹೆಸರು ವರ್ಷ ಮತ್ತು ಕೃತಿಯನ್ನು ಹೇಳ್ತೇನೆ ಆ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಟಿಕ್ಕಾಕೊಳ್ತಾ ಬನ್ನಿ ಮೊದಲನೆಯದಾಗಿ ಕೆ ವಿ ಪುಟ್ಟಪ್ಪನವರಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ ನಂತರ ತೀನ ಎಂ ಶ್ರೀಕಂಠಯ್ಯನವರಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತ ಎಂಟು ಭಾರತೀಯ ಕಾವಿ ಮೀಮಾಂಸೆ ಕೃತಿ ಶಿವರಾಮ ಕಾರಂತರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೈಮನೆಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ನಂತರ ನಾಲ್ಕನೇದಾಗಿ ಭೂಸನೂರ ಮಠ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶೂನ್ಯ ಸಂಪಾದನೆಯ ಪರಾಮರ್ಶೆ ಕೃತಿಗೆ ನಂತರ ಪೂತಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶ್ರೀಹರಿಚರಿತೆ ಕೃತಿಗೆ ಆರನೇದಾಗಿ ಮೂರ್ತಿರಾವ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡು ದೇವರು ಕೃತಿ ನಂತರ ಏಳನೆಯದಾಗಿ ಗೋಪಾಲಕೃಷ್ಣ ಅಡಿಗರಿಗೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಸುವರ್ಣ ಪುತ್ಥಳಿ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸೇಡಿಯಾಪು ಕೃಷ್ಣ ಭಟ್ಟರಿಗೆ ವಿಚಾರ ಪ್ರಪಂಚ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ದುಂಡುಮಲ್ಲಿಗೆ ಕೃತಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವರ ಸಮಗ್ರ ಸಾಹಿತ್ಯವನ್ನು ಪರಿಗಣಿಸಿ ಎಂ ಎಂ ಅವರಿಗೆ ಪ್ರಶಸ್ತಿ ಲಭಿಸಿದೆ ಅದೇ ರೀತಿ ತೊಂಬತ್ತೇಳರಲ್ಲಿ ಜಿ ಎಸ್ ಶಿವರುದ್ರಪ್ಪನವರಿಗೆ ಸಮಗ್ರ ಸಾಹಿತ್ಯ ನಂತರ ತೊಂಬತ್ತೆಂಟರಲ್ಲಿ ದೇ ಜವರೇಗೌಡರವರಿಗೆ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರ ಕವಿತೆಗಳಿಗಾಗಿಯೇ ಚನ್ನವೀರ ಕಣವಿಯವರು ಪಂಪ ಪ್ರಶಸ್ತಿಯನ್ನು ಪಡ್ಕೊತಾರೆ ಇನ್ನು ಎರಡು ಸಾವಿರದ ಇಸುವಿಯಲ್ಲಿ ಎಲ್ ಬಸವರಾಜವರಿಗೆ ಸಮಗ್ರ ಸಾಹಿತ್ಯಕ್ಕೆ ಪ್ರಶಸ್ತಿ ಎರಡು ಸಾವಿರದ ಒಂದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಪ್ರಶಸ್ತಿ ಎರಡು ಸಾವಿರದ ಎರಡರಲ್ಲಿ ಚಿದಾನಂದ ಮೂರ್ತಿ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಪ್ರಶಸ್ತಿ ಎರಡು ಸಾವಿರದ ಮೂರರಲ್ಲಿ ಚಂದ್ರಶೇಖರ ಕಂಬಾರ ಅವರಿಗೆ ಕನ್ನಡ ಸಾಹಿತ್ಯ ಸೇವೆಗೆ ಅಂದರೆ ಸಮಗ್ರ ಸಾಹಿತ್ಯಕ್ಕೆ ಪ್ರಶಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಕನ್ನಡ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಎಚ್ ಎಲ್ ನಾಗೇಗೌಡ ಅವರಿಗೆ ಪಂಪ ಪ್ರಶಸ್ತಿ ನಂತರ ಎರಡು ಸಾವಿರದ ಐದರಲ್ಲಿ ಎಸ್ ಎಲ್ ರವರ ಸಮಗ್ರ ಸಾಹಿತ್ಯ ಅಥವಾ ಕನ್ನಡ ಸಾಹಿತ್ಯ ಸೇವೆಗೆ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ಅದೇ ರೀತಿ ಜಿ ಎಸ್ ಆಮೂರರಿಗೆ ಎರಡು ಸಾವಿರದ ಏಳರಲ್ಲಿ ಯಶವಂತ ಚಿತ್ತಾಲ ಎರಡು ಸಾವಿರದ ಎಂಟು ಟಿ ವೆಂಕಟಾಚಲ ಶಾಸ್ತ್ರಿ ಎರಡು ಸಾವಿರದ ಒಂಬತ್ತು ಚಂದ್ರಶೇಖರ ಪಾಟೀಲರಿಗೆ ಇನ್ನು ಎರಡು ಸಾವಿರದ ಹತ್ತರಲ್ಲಿ ಜಿ ಜಿ ಎಚ್ ನಾಯಕ್ ಅವರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಬರಗೂರು ರಾಮಚಂದ್ರಪ್ಪನವರಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಡಿ ಎನ್ ಶಂಕರಭಟ್ಟ ಅವರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಕೈಯಾರ ಕಿಂಗ್ನೆ ಇವರಿಗೆ ಇನ್ನು ನಿಘಂಟಿಗೋಸ್ಕರ ಪಂಪ ಪ್ರಶಸ್ತಿ ಪಡೆದವರು ಬಿ ವೆಂಕಟಸುಬ್ಬಯ್ಯ ಎರಡು ಸಾವಿರದ ಹದಿನಾಲ್ಕು ಪ್ರತಿ ಕವಿಗಳಿಗೂ ಕೂಡ ಯಾವ ಇಸುವಿಯಲ್ಲಿ ಬಂತು ಅನ್ನೋದನ್ನು ಯಾವ ಪತ್ರಿಕೆಯಲ್ಲೂ ಕೂಡ ಕೇಳಿಲ್ಲ ಕೇಳೋದಾದರೆ ಇಸುವಿಯನ್ನು ಮೊದಲು ಬಂದವ್ರಿಗೆ ಮತ್ತೆ ಪ್ರಚಲಿತ ಘಟನೆಯಲ್ಲಿ ಇತ್ತೀಚೆಗೆ ಬಂದಂಥವ್ರಿಗೆ ಕೇಳಲಾಗುತ್ತೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನೈದರಲ್ಲಿ ಬಿ ಎ ಸನದಿಯವರಿಗೆ ಬಂತು ಎರಡು ಸಾವಿರದ ಹದಿನಾರು ಹಂಪ ನಾಗರಾಜಯ್ಯ ಎರಡು ಸಾವಿರದ ಹದಿನೇಳು ಕೆ ಎಸ್ ನಿಸಾರ್ ಅಹಮದ್ ಇನ್ನು ಇತ್ತೀಚೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಂಶೋಧನೆಗಾಗಿ ಷಡಾಕ್ಷರಪ್ಪ ಶೆಟ್ಟರ್ ಅವರು ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇದಿಷ್ಟು ಸ್ನೇಹಿತರೆ ಪಂಪ ಪ್ರಶಸ್ತಿಯ ಬಗ್ಗೆ ಮಾಹಿತಿ ಮತ್ತು ಪ್ರಶ್ನೆಯ ಸ್ವರೂಪ ಯಾವ ರೀತಿ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳಲಾಗತ್ತೆ ಅನ್ನುವಂಥ ಒಂದು ಅಭ್ಯಾಸ ಪತ್ರಿಕೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಮಾಹಿತಿಯ ನಂತರ ನೀವೀಗ ಈ ಅಭ್ಯಾಸ ಪತ್ರಿಕೆಯ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತೀರ ಅಂತ ಭಾವಿಸ್ತೇನೆ ಈ ರೀತಿಯ ವಿಡಿಯೋಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರ